ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಎಸ್ ಐ ಟಿ ರಚನೆ ಮಾಡಿದ್ದಾರೆ, ತನಿಖೆ ಆಗ್ತಾ ಇದೆ. ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಅಂತಿಮವಾಗಿ ಕಾನೂನಿನಲ್ಲಿ ಕಾನೂನಾತ್ಮಕವಾಗಿ ಎಸ್ ಐ ಟಿ ವರದಿ ಬಂದ ನಂತರ ಯಾವ್ಯಾವ ರೀತಿ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಬೇಕು ಅದೊಂದು ಪ್ರಾಸೆಸ್ ನಡೀತದೆ. ಹಾಗಾಗಿ ಅದ್ರ ಬಗ್ಗೆ ನಾನೇನು ಹೆಚ್ಚಾಗಿ ಚರ್ಚೆ ಮಾಡೋದಿಲ್ಲ. ವಿಚಾರದಲ್ಲಿ ಜಾಸ್ತಿ ಟಾರ್ಗೆಟ್ ಆಗ್ತಿರುವಂಥದ್ದು ಕುಮಾರಸ್ವಾಮಿ ಅವರು, ದೇವೇಗೌಡರು, ಡಿ ಕೆ ಬ್ರದರ್ಸ್ ಅಂತೂ ಒಂದು ಹೆಜ್ಜೆ ಮುಂದೆ ಹೋಗಿ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಈ ಟಾರ್ಗೆಟ್ ರಾಜಕಾರಣಕ್ಕೆ ನೀವೇನು ಹೇಳ್ತೀರಾ, ದೇವೇಗೌಡರು ಕುಮಾರಸ್ವಾಮಿ ಅವರು ತಂದು ಹೇಳ್ದಿರೋದಕ್ಕೆ? ಈ ಒಂದು ಪ್ರಕರಣವನ್ನು ರಾಜಕೀಯವಾಗಿ ಅದನ್ನು ಒಂದು ರೀತಿ ರಾಜ್ಯದ ಜನತೆಗೆ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದಕ್ಕೆ ಇವತ್ತು ಮಾನ್ಯ ದೇವೇಗೌಡರ ಸಾಹೇಬರು, ಕುಮಾರಣ್ಣ ಅವರು ಹಲವಾರು ವರ್ಷಗಳಿಂದ ಯಾವ ರೀತಿ ವಿಶೇಷವಾಗಿ ದೇವೇಗೌಡರ ಸಾಹೇಬರು ವಿಶೇಷವಾಗಿ ಒತ್ತಿ ಒತ್ತಿ ಹೇಳ್ತೀನಿ, ದೇವೇಗೌಡರ ಸಾಹೇಬರು ಯಾವ ರೀತಿ ಅವರ ಒಂದು ವೈಯಕ್ತಿಕ ಬದುಕು ತೆರೆದ ಪುಸ್ತಕ, ಅದರಲ್ಲೇನು ಮುಚ್ಚುಮರೆ ಏನಿಲ್ಲ. ಅವರಾಗಲಿ ನಮ್ಮಜ್ಜಿ ಚೆನ್ನಮ್ಮನವರಾಗಲಿ ಬಹುಶಃ ಈಗ ನಮ್ಮಂಥ ಯುವಕರಿಗೆ ಒಂದು ಸ್ಫೂರ್ತಿ, ಯಾವ ರೀತಿ ದಂಪತಿಗಳು ಯಾವ ರೀತಿ ಆದರ್ಶವಾಗಿ ಭಾಳ ಬದುಕಬೇಕು ಅಂತಕ್ಕಂಥದ್ದಕ್ಕೆ ಅವ್ರಿಗಿಂತ ಒಂದು ಉದಾಹರಣೆ ಕಣ್ಮುಂದೆ ಇವತ್ತು ನನಗ್ಯಾರೂ ಕಾಣೋದಿಲ್ಲ. ಹಾಗಾಗಿ ದಯಮಾಡಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. ದೇವೇಗೌಡರ ಸಾಹೇಬರಿಗೆ 91-92 ವಯಸ್ಸೀಗ, ಸಹಜವಾಗಿ ಇದೆಲ್ಲ ವಿಷಯಗಳು ಕೇಳಿ ಅವರ ಮನಸ್ಸು ಮೇಲೆ ಯಾವ ರೀತಿ ಪರಿಣಾಮ ಬೀರಿರುತ್ತೆ, ಯಾವ ರೀತಿ ಆಘಾತ ಆಗಿರುತ್ತೆ ಅಂತಕ್ಕಂಥದ್ದನ್ನು ನಾನು ಕೂಡ ಯಾರೂ ಕೂಡ ಇವತ್ತು ಅದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಕೂಡ ಬೆಳಗ್ಗೆ 5:30 ದೇವಸ್ಥಾನಕ್ಕೆ ಹೋಗಿದ್ನಪ್ಪ, 9 ಗಂಟೆಗೆ ಬಂದೆ ಅಂತ ಪಾಪ ಒಬ್ಬರೇ ವಿಶ್ರಾಂತಿ ತಗೊಳ್ತಾ ಇದ್ರು. ಸಾಕಷ್ಟು ನೊಂದಿದ್ದಾರೆ. ಎಲ್ಲದಕ್ಕಿಂತ ಜಾಸ್ತಿ ಬಹುಶಃ ಇಡೀ ರಾಜ್ಯದ ಜನತೆಗೂ ಕೂಡ ದೇವೇಗೌಡರು ಸಾಹೇಬ್ರ ಮೇಲೆ ಇವತ್ತು ಯಾವ ರೀತಿ ಪರಿಣಾಮ ಬೀಳಿರುತ್ತೆ ಮನಸ್ಸಿಗೆ ಅಂತಕ್ಕಂಥದ್ದು ಬಹುತೇಕ ನಮ್ಮೆಲ್ಲರ ಮೇಲೆ ಇರತಕ್ಕಂಥ ಒಂದು ವಿಷಯ. ಸಾಕಷ್ಟು ನೋವಲ್ಲಿದ್ದಾರೆ ನಮ್ಮ ಅಜ್ಜಿ ನಮ್ಮ ತಾತ. ಹಾಗಾಗಿ ಈಗಾಗಲೇ ಎಸ್ ಐ ಟಿ ರಚನೆ ಆಗಿದೆ, ತನಿಖೆ ಆಗ್ತಾ ಇದೆ. ರಾಜಕಾರಣಕ್ಕೆ ಬಳಸ್ಕೊಂತಾರೆ ಅದಕ್ಕೆ ನೀವೇನಾದರೂ ಹೇಳ್ತೀರಾ ಸರ್? ನನಗೆ ಒಂದೇ ಒಂದು ಭಾಳ ದುಃಖ ತಂದುಕೊಟ್ಟಿದ್ದ ವಿಚಾರ ಏನಂದರೆ ವಿಜುವಲ್ಸ್ನ ನಾನು ನೋಡಲಿಕ್ಕೆ ಧೈರ್ಯ ಮಾಡಲಿಲ್ಲ. ಬಟ್ ನನ್ನ ಕೆಲವೊಂದಷ್ಟು ಸುತ್ತಮುತ್ತ ಇರೋವಂಥ ಒಂದಷ್ಟು ವರ್ಗ ಫೋನ್ ಮಾಡಿ ಹೇಳಿದಾಗ ಎಲ್ಲೊಂದು ಕಡೆ ಮನಸ್ಸಿಗೆ ಬೇಜಾರಾಗಿದ್ದು ಸಹಜವಾಗಿ ಅಟ್ಲೀಸ್ಟು ಇಂಥ ಒಂದು ಡಿಸ್ಟರ್ಬಿಂಗ್ ವಿಜುವಲ್ಸ್ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಬ್ಲರ್ ಮಾಡ್ತಾರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ. ಆದರೆ ಪಾಪ ಆ ಹೆಣ್ಮಕ್ಕಳನ್ನ ಇವತ್ತು ಸೋಷಿಯಲ್ ಮೀಡಿಯಾನಲ್ಲಿ ಹಲವಾರು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಓಪನಾಗಿ ಅವರ ಮುಖ ಕಾಣೋ ರೀತಿಯಲ್ಲಿ ಇವತ್ತು ಅದನ್ನು ರಾಜ್ಯದ ಜನತೆಗೆ ಇವತ್ತು ತೋರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಅದ್ರ ಬಗ್ಗೆನೂ ಹೆಚ್ಚಿನ ಒಂದು ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಒಂದು ಪ್ರಜೆಯಾಗಿ ಇವತ್ತು ನಾನು ಕೇಳ್ತಾ ಇರ್ತಕ್ಕಂಥದ್ದು ಪ್ರಕರಣ ಇಟ್ಕೊಂಡು ದೇವೇಗೌಡರ ಫ್ಯಾಮಿಲಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂದ್ರೆ ಈ ಒಂದು ಪ್ರಕರಣ ಇಟ್ಕೊಂಡು ದೇವೇಗೌಡರ ಕುಟುಂಬನ ರಾಜಕೀಯವಾಗಿ ಮುಗಿಸ್ಬೇಕು ಅಂತಕ್ಕಂಥ ಏನಾದ್ರು ಷಡ್ಯಂತ್ರ ಆಗಿದೆಯಾ ಸರ್? ಅದು ಸಾಧ್ಯನೂ ಆಗುತ್ತಾ ನೋಡಿ? ಇಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ದೇವೇಗೌಡರ ಸಾಹೇಬ್ರಿಗಾಗಲಿ ಕುಮಾರಣ್ಣ ಅವ್ರಿಗಾಗಲಿ ಇದು ಅವ್ರನ್ನ ನಾವು ಈ ಒಂದು ಪ್ರಕ್ರಿಯೆಗೆ ಎಳೆ ತಗೊಂಡು ಬರ್ತಕ್ಕಂಥದ್ದು ನನ್ನ ಅಭಿಪ್ರಾಯದಲ್ಲಿ ಸೂಕ್ತ ಅಲ್ಲ. ಈಗಾಗಲೇ ಆರೋಪಿ ಸ್ಥಾನದಲ್ಲಿ ಈಗಾಗಲೇ ಆಲ್ರೆಡಿ ಏನು ಎಸ್ ಐ ಟಿ ರಚನೆ ಆಗಿ ತನಿಖೆ ನಡೀತಾ ಇದೆ, ಯಾರು ಆರೋಪಿ ಸ್ಥಾನದಲ್ಲಿ ಇದ್ದಾರೆ. ಅಂತಿಮವಾಗಿ ನಾನು ಹೇಳೋದಿಷ್ಟೇ, ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ತಪ್ಪು ಮಾಡಿದರೆ ತಲೆ ಬಾಗಲೇಬೇಕಾಗ್ತದೆ. ಅಂತಿಮವಾಗಿ ತಪ್ಪು ಮಾಡಿದರೆ ತಲೆ ಬಾಗಲೇಬೇಕಾಗ್ತದೆ, ತಪ್ಪಿಸ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಎಸ್ ಐ ಟಿ ರಚನೆ ಆಗಿದೆ, ತನಿಖೆ ನಡೀತಾ ಇದೆ. ಅಂತಿಮವಾಗಿ ತನಿಖಾ ವರದಿ ಏನು ನಮ್ಮ ಮುಂದೆ ಬಂದು ಪ್ರಕಟ ಆಗ್ತದೆ, ಅದು ಮುಂದಿನ ದಿನಗಳಲ್ಲಿ ನಾವು ಅದ್ರ ಬಗ್ಗೆ ಮಾತನಾಡೋಣ.